ಇಂದ್ರ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮೀನ್. ತಮ್ಮ ತಂದೆಯನ್ನು ಸೋಲಿಸಿದ ತುಮಕೂರು ಸಂಸ್ಥರ ವಿರುದ್ಧ ರೇವಣ್ಣ ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ. ರೀ, ಆ ಬಸವರಾಜುಗೆ ಏನ್ರಿ ಗೊತ್ತು? ಅವನು ಸಂಸದನಾಗಲು ಅನ್ಫಿಟ್. ಪ್ರಾಕ್ಟಿಕಲ್ ನಾಲೆಜ್ ಆತನಿಗೆ ಏನಾದ್ರೂ ಇದೆಯಾ? ಇದು ತಮ್ಮ ತಂದೆಯನ್ನು ಸೋಲಿಸಿದ ತುಮಕೂರು ಸಂಸದರ ವಿರುದ್ಧ ರೇವಣ್ಣ ಏಕವಚನದಲ್ಲಿ ಹರಿಹಾಯ್ದ ಪರಿ. ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದು ಮೋದಿ ಮತ್ತು ಹೇಮಾವತಿ ನದಿ ನೀರಿನ ವಿಚಾರ. ಹೇಮಾವತಿ ವಿಚಾರದ ಮೇಲೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ರೇವಣ್ಣ, ಈಗ ಅವನು ಎಂಪಿ ಆಗಿದ್ದಾನಲ್ಲ, ಹೇಮಾವತಿ ನೀರು ಬಿಟ್ಟುಕೊಳ್ಳಲಿ ಎಂದು ಜಿಎಸ್ ಬಸವರಾಜು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮುದ್ದೆ ಹನುಮೇಗೌಡರ ವಿರುದ್ಧ ಸೋತಾಗ ಕೆಳಮಟ್ಟದ ರಾಜಕೀಯ ಮಾಡಬಾರದು ಎಂದು ಹೇಳಿದ ಬಸವರಾಜು, ಈ ಬಾರಿ ಮಾಡಿದ್ದೇನು? ಇವರಿಗೆಲ್ಲ ನಾಚಿಕೆ ಆಗುವುದಿಲ್ಲವೇ ಎಂದು ಲೋಕೋಪಯೋಗಿ ಸಚಿವ ರೇವಣ್ಣ ಬಸವರಾಜು ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ ವಿಶ್ವನಾಥ್ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ನಿರ್ಧಾರ ಪ್ರಕಟಿಸಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ ವಿಶ್ವನಾಥ್ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ನಿರ್ಧಾರ ಪ್ರಕಟಿಸಿದರು. ಇತ್ತೀಚೆಗೆ ಕೊನೆಗೊಂಡ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹಿನ್ನಡೆ ಕಂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಪತ್ರ ನೀಡುತ್ತಿದ್ದೇನೆ. ಫಲಿತಾಂಶದ ಮರುದಿನವೇ ರಾಜೀನಾಮೆ ನೀಡಲು ಹೋಗಿದ್ದೆ, ಆದರೆ ಆಗ ಜೆಡಿಎಸ್ ವರಿಷ್ಠ ದೇವೇಗೌಡರು ನನ್ನನ್ನು ತಡೆದಿದ್ರು ಎಂದು ವಿಶ್ವನಾಥ್ ರಾಜೀನಾಮೆಗೆ ಕಾರಣವಾದ ಅಂಶವಿರುವ ಪತ್ರವನ್ನು ಸುದ್ದಿಗೋಷ್ಠಿಯಲ್ಲಿ ಓದಿ ಹೇಳಿದ್ದಾರೆ. ಸಾಕಿನ್ನು ಹಿಂದಿ ನಾಟಕ ನಿಲ್ಲಿಸಿ ಎಂದು ಕೇಂದ್ರಕ್ಕೆ ಸ್ಟಾಲಿನ್ ಎಚ್ಚರಿಕೆ ನೀಡಿದ್ದಾರೆ. ಕಡ್ಡಾಯ ಹಿಂದಿ ಕಲಿಕೆ ಪ್ರಸ್ತಾವವನ್ನು ಹಿಂಪಡೆದ ಕೇಂದ್ರ ಸರ್ಕಾರದ ನಿರ್ಧಾರ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಎಂಕೆ ಅಧ್ಯಕ್ಷೆ ಎಂಕೆ ಸ್ಟಾಲಿನ್, ತಮಿಳುನಾಡು ಜನರಿಗೆ ಮೋಸ ಮಾಡುವ ಉದ್ದೇಶ ನಿಮಗಿತ್ತು, ನೀವು ಈ ಕುರಿತು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ತಮ್ಮ ತಂದೆ ಡಿಎಂಕೆ ನಾಯಕ ಎಂ ಕರುಣಾನಿಧಿ ಅವರ 96ನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಟಾಲಿನ್, ತಮಿಳುನಾಡಿನ ಮೇಲೆ ಮತ್ತೊಮ್ಮೆ ಹಿಂದಿ ಹೇರುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟ ಭರವಸೆ ಕೊಡಬೇಕು. ನನ್ನ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದರೆ ಸರಲ್ಲಿ 1966ರಲ್ಲಿ ನಡೆದ ಹಿಂದಿ ವಿರುದ್ಧ ಚಳುವಳಿಯ ಮಾದರಿಯಲ್ಲಿ ತಮಿಳುನಾಡಿನಲ್ಲಿ ಹೋರಾಟಗಳು ಆರಂಭವಾಗಲಿವೆ ಎಂದು ಎಚ್ಚರಿಸಿದರು. ಸಿಎಂ ಕುಮಾರಸ್ವಾಮಿ ಹೆದರಿ ಗ್ರಾಮ ವಾಸ್ತವಕ್ಕೆ ಮುಂದಾಗಿದ್ದಾರೆ ಎಂದು ಬಿಎಸ್ವೈ ಟೀಕಿಸಿದ್ದಾರೆ. ಸಿಎಂ 1 ವರ್ಷ 5-ಸ್ಟಾರ್ ಹೋಟೆಲ್ ಅಲ್ಲಿ ಉಳಿದುಕೊಂಡಿದ್ರು, ನಾವೆಷ್ಟೇ ಹೇಳಿದ್ರು ಅವರು ಕೇಳಿಲ್ಲ, 1 ವರ್ಷ ವ್ಯರ್ಥ ಆಯ್ತು, ಈಗ ಕಾಂಗ್ರೆಸ್ ಜೊತೆಗಿನ ಕಿತ್ತಾಟದಿಂದ ಕೈ ಮೀರಿ ಹೋಗಿದೆ ಅಂತ ಸಿಎಂ ಹೆದರಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿಎಂ ಹೆದರಿ ಗ್ರಾಮ ವಾತ್ಸವ್ಯ ಅನ್ನೋ ಹೊಸ ನಾಟಕ ಶುರು ಮಾಡಿದ್ದಾರೆ. ಗ್ರಾಮ ವಾತ್ಸವ್ಯಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಆದ್ರೆ ನಿಜಕ್ಕೂ ಅಧಿಕಾರಿಗಳು ಜಿಲ್ಲಾ ಪ್ರವಾಸ ಮಾಡುವಂತೆ ನೋಡಿಕೊಳ್ಳಲಿ ಎಂದು ಸಿಎಂ ಕುಮಾರಸ್ವಾಮಿಯವರಿಗೆ ಕಿವಿಮಾತು ಹೇಳಿದ್ದಾರೆ. ಅಧಿಕಾರಿಗಳಿಗೆ ಚಾಟಿ ಬೀಸಿ ಜಿಲ್ಲೆಗಳಿಗೆ ಕಳಿಸಲಿ, ಖುದ್ದು ಸಿಎಂ ಸಹ ಜಿಲ್ಲೆಗಳಿಗೆ ಭೇಟಿ ಮಾಡಲಿ, ಇದನ್ನು ಮಾಡದೆ ಗ್ರಾಮ ವಾತ್ಸವ್ಯವನ್ನು ಜನ ಮೆಚ್ಚಲ್ಲ ಎಂದರು. ಇದುವರೆಗೆ ನೀವು 5-ಸ್ಟಾರ್ ಹೋಟ್ಲಲ್ಲಿ ಇದ್ಕೊಂಡು ನಾವು ಎಷ್ಟೇ ಹೇಳಿದ್ರು ನಮ್ಮ ಅದಕ್ಕೆ ಬೆಲೆ ಕೊಡದೇನೆ ನೀವು ಸರ್ಕಾರಿ ಮುಂದೆ ಸಾಮಾನ್ಯ ಜನ ಬಂದು ನಿಮ್ಮ ಸಂಪರ್ಕ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳಾಗಿ ಎನ್ನುವಂಥ ಸಾಮಾನ್ಯ ಸಂಖ್ಯೆ ಸಹ ಗೊತ್ತಿಲ್ಲದೆ 1 ವರ್ಷ ಕಾಲ ಅಲ್ಲ ಮಾಡಬೇಕು. ಈ ಕಾಂಗ್ರೆಸ್ ಜೆ ಡಿ ಎಸ್ನಲ್ಲಿ ಹುಗಿಲೆದ್ದಿರುವಂಥ ಬೆಂಕಿ ಪರಸ್ಪರ ಕಚ್ಚಾಟ ಬಿಡದಾಟ ಕೈ ನೀರು ಹೋಗ್ತಿರುವ ಈ ಸಂದರ್ಭದಲ್ಲಿ ಈಗ ಸರ್ಕಾರಿ ಮತ್ತು ಈಗ ಶಾಲೆಗೆ ಹೋಗ್ಬಿಟ್ಟು ಗ್ರಾಮ ವಾಸ್ತವ್ಯ ಅಂತ ಹೊಸ ನಾಟಕ ಶುರು ಮಾಡಿದೆ. ನಾನು ಹೇಳುವಂಥದ್ದು ಒಂದೇ ಒಂದು ಸಿಎಂ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವಕ್ಕೆ ಬಿಜೆಪಿ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಟೀಕಿಸುತ್ತಾ ಕಿಡಿಕಾರುತ್ತಿದ್ದಾರೆ. 1 ವರ್ಷ ಆದ ಮೇಲೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜ್ಞಾನೋದಯ ಆಗಿದೆ. ಮೊದಲು ಬರ ಪೀಡಿತ ಪ್ರದೇಶಗಳಿಗೆ ಪ್ರವಾಸ ಮಾಡಲಿ, ಆನಂತರ ಅವರು ಗ್ರಾಮ ವಾಸ್ತವ್ಯವಾದರೂ ಮಾಡಲಿ ಏನಾದರೂ ಮಾಡಲಿ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಕಾವೇರಿಪುರ ವಾರ್ಡ್ ನೂತನ ಕಾರ್ಪೊರೇಟರ್ ಪಲ್ಲವಿ ಚನ್ನಪ್ಪ ಭೇಟಿ ನೀಡಿದ್ರು. ಪಲ್ಲವಿ ಅವರಿಗೆ ಮಾಜಿ ಸಚಿವ ವಿ ಸೋಮಣ್ಣ, ಮೇಯರ್ ಶಾಂತಕುಮಾರಿ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ವಿ ಸೋಮಣ್ಣ, ಸಿಎಂಗೆ ಹೇಗೆ ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ, ವಾತ್ಸವ್ಯ ತೋರುವ ಮೂಲಕ ತೆರಿಗೆದಾರರ ಹಣವನ್ನು ತಾರಾ ಹೋಟೆಲ್ಗೆ ಕಟ್ಟಿದ್ದನ್ನು ನಿಲ್ಲಿಸುತ್ತೇನೆ ಎಂದು
ಅಂತ ಹೇಳಿದ್ದಾರೆ. ಇದು ಸ್ವಾಗತಾರ್ಹ ಎಂದರು. ಸಿಎಂ ಗ್ರಾಮ ವಾತ್ಸ್ಯ ಮುಂದೋಡಿ ಮೊದಲು ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಕಾರ್ಯದರ್ಶಿಗಳನ್ನ ಕಳಿಸಿ ವಾಸ್ತವಾಂಶ ಅರಿಯಬೇಕು. ಆನಂತರ ಏನ್ ಬೇಕಾದ್ರೂ ಮಾಡಲಿ ಅಂತ ಸೋಮಣ್ಣ ಸಿಎಂ ಆರೋಗ್ಯ ಚೆನ್ನಾಗಿರಲಿ ಎಂದು ಹೇಳಿದರು. ಗೊತ್ತಿಲ್ಲ ಸದ್ಯ, ಒಂದು ಟ್ಯಾಕ್ಸ್ ಪೇಯರ್ ದುಡ್ಡು ರೆಸ್ಟೋರೆಂಟ್ ಹೋಟ್ಲ್ ಕಟ್ಟೋದು, ಬಡವನ ಹಣವನ್ನ ಸ್ವಲ್ಪ ನಿಲ್ಲಿಸ್ತೀನಿ ಅಂತ ಹೇಳಿರೋದು ಒಂದು ಸಂತೋಷ ಸಂಗತಿ. ಅವರು ಗ್ರಾಮ ವಾಸ್ತವ್ಯ ಮಾಡೋದು ಬಿಟ್ಟು ಮುಂಚಿತವಾಗಿ ಈ ಸರ್ಕಾರ ಬಂದು ಒಂದು ವರ್ಷ ಆಗಿದೆ. ಯಾವುದೇ ಒಬ್ಬ ಇನ್ಚಾರ್ಜ್ ಸೆಕ್ರೆಟರಿಗಳು ಒಂದೇ ಒಂದು ಜಿಲ್ಲೆಗೆ ಹೋಗಿ ಆ ಜಿಲ್ಲೆಯಲ್ಲಿರ್ತಕ್ಕಂತ ವಾತಾವರಣ ಏನು, 156-157 ತಾಲೂಕುಗಳು ಭೀಕರ ಬರಗಾಲ ಎದುರಿಸ್ತಾ ಇವೆ, ಜನ ತತ್ತರಿಸ್ತಾ ಇದ್ದಾರೆ, ಜನ ಗುಳ್ಳೆ ಹೋಗ್ತಾ ಇದ್ದಾರೆ, ಜಾನುವಾರುಗಳಿಗೆ ನೀರಿಲ್ಲ, ಒಬ್ಬನೇ ಒಬ್ಬ ಅಧಿಕಾರಿ ಒಂದು ದಿನ ಒಂದು ವರ್ಷದಲ್ಲಿ ಆ ಜಿಲ್ಲೆಗಳಿಗೆ ಹೋಗಿ ಕೆಡಿಪಿ ಮೀಟಿಂಗ್ ಅನ್ನು ಮಾಡಿ ಯಾವ್ಯಾವ ತಾಲೂಕಿನಲ್ಲಿ ಏನಾಗಿದೆ, ಯಾವ ಹೋಬಳಿಲಿ ಏನಾಗಿದೆ, ಯಾವ ಪಂಚಾಯತಿಲಿ ಏನಾಗಿದೆ ಅನ್ನೋದು ಇವತ್ತಿಗೂ ಕೂಡ ಮಾಹಿತಿ ಇಲ್ಲ. ನಾನು ತಮ್ಮ ಮೂಲಕ ನನ್ನ ಅನುಭವದ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ದಯಮಾಡಿ ತಾವು ಗ್ರಾಮ ವಾಸ್ತವ್ಯ ಮಾಡೋದನ್ನ ಮೊದಲು ಮುಂದೂಡಿ, ಯಾವ್ದಾದ್ರು ಜಿಲ್ಲೆಗಳಲ್ಲಿ ಎಲ್ಲ ಇರ್ತಕ್ಕಂತ ನಿಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳನ್ನ, ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಆಯಾ ಜಿಲ್ಲೆಯಲ್ಲಿರ್ತಕ್ಕಂತ ವಾಸ್ತವ ಸಂಗತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೇನು ಮಾಡಬೇಕು, ಯಾವ ರೀತಿಯಾದ ಒಂದು ಪರ್ಯಾಯವಾದ ವ್ಯವಸ್ಥೆ ಮಾಡಬೇಕು, ಇದನ್ನು ಮಾಡಿ ನೀವು ಗ್ರಾಮ ವಾಸ್ತವ್ಯ ಆದರೂ ಮಾಡಿ ಇನ್ನೊಂದಾರು ಮಾಡಿ ನಮಗೇನು ಬೇಜಾರಿಲ್ಲ. ಆದರೆ ಒಂದು ವರ್ಷ ನಿದ್ರೆ ಮಾಡ್ತಾ ಇದ್ದಂತ ನೀವು ಸ್ವಲ್ಪ ಎಚ್ಚೆತ್ಕೋಬೇಕಾದ್ರೆ ಮೊದಲು ಹೋಗಬೇಕಾಗಿರೋದು ಜಿಲ್ಲಾ ಕೇಂದ್ರಗಳಿಗೆ ಯಾವ್ಯಾವ ಇನ್ಚಾರ್ಜ್ ಸೆಕ್ರೆಟರಿಗಳನ್ನ ಕಾರ್ಯದರ್ಶಿಗಳನ್ನ ಮಾಡಿದ್ದೀರಿ ಅವರಿಗೆ ನೀವು ಮೊದಲು ಅಲ್ಲಿ ಕಳಿಸಿ. ಗುಲ್ಬರ್ಗಾ ವಿವಿಎಂ ಪದವಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ಲೋಪದೋಷಗಳು ನಡೆದಿವೆ ಎಂದು ಜೈ ಕನ್ನಡಿಗರ ಸೇನೆ ಆಪಾದಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದೆ. 2019 ಮೇ ಜೂನ್ ನಲ್ಲಿ ಕಲಬುರಗಿ ವಿವಿಯ ಪದವಿ ಪರೀಕ್ಷೆಗಳು ನಡೆದಿವೆ. ಬಿಎ, ಬಿಎಸ್ಸಿ, ಬಿಕಾಂ 2, 4 ಮತ್ತು 6 ಸೆಮಿಸ್ಟರ್ನ ಮೌಲ್ಯಮಾಪನದಲ್ಲಿ ಲೋಪವಾಗಿದೆ ಎಂದು ಜೈ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹೆಚ್ ಬಾಸಗಿ ಆರೋಪಿಸಿದ್ದಾರೆ. ಗುಲ್ಬರ್ಗಾ ವಿವಿಯ ಮೌಲ್ಯಮಾಪನದ ಕುಲಸಚಿವರು ಹೊರತುಪಡಿಸಿರುವ ಆದೇಶದಂತೆ ಮೇ 2019 ನಡೆದ ಬಿಎ, ಬಿಎಸ್ಸಿ, ಬಿಕಾಂ ಪರೀಕ್ಷೆಗಳಲ್ಲಿ ಹಿರಿಯ ಬಾಹ್ಯ ಮೇಲ್ವಿಚಾರಕಿ ಹಾಗೂ ಜಾಗೃತ ದಳದ ಅಧ್ಯಕ್ಷರು ಮತ್ತು ಸಂಸದರು ಮೇ 2019 ನಡೆಯುವ ಪದವಿ ಮೌಲ್ಯಮಾಪನ ಮಾಡುವಂತಿಲ್ಲ ಎಂದು ತಮ್ಮ ಆದೇಶವನ್ನು ಹೊರಡಿಸಿದರು. ಆದರೆ ಅದೇ ಆದೇಶವನ್ನೇ ತಾವೇ ಮುರಿದು ಹಾಕಿದ್ದಾರೆ ಎಂದು ಸಂಘಟನೆ ಆರೋಪಿಸಿದೆ. 3-4 ಕೋಟಿ ತಿಂದಿಕೆಸಿ ನುಂಗ್ಯಾಕಿ ಅಧಿಕಾರಿಗಳ ರಿಜಿಸ್ಟರ್, ಅವ್ರ ರಿಜಿಸ್ಟರ್ ಮತ್ತೆ ತನಿಖೆ ಮಾಡಬೇಕು, ಮತ್ತು ಸಿಬಿಐ ತನಿಖೆ ಮಾಡಬೇಕು, ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಮತ್ತು ಯಾಕಂದ್ರೆ ಅವ್ರ ಮೇಲೆ ಅವರು ಇಲ್ಲೇ ಇದ್ರೆ ಅಂದ್ರೆ ದಿನನಿತ್ಯಾಗಲಿ ಜನರಿಗೆ ಭಾಳ ತೊಂದರೆ ಆಗತ್ತದೆ, ಇಲ್ಲಿ ತೊಂದರೆ ಆಗತ್ತೆ. ಯಾಕಂದ್ರೆ ದಿನ ರಿಜಿಸ್ಟರ್ ಮ್ಯಾಗೆ ಭಾಳ ದೌರ್ಜನ್ಯ ನಡೆಯಕತ್ತದೆ, ಯಾಕೆ ದೌರ್ಜನ್ಯ ಮಾಡಬೇಕತ್ತೆ. ಯಾಕಂದ್ರೆ ದಿನ ರೊಕ್ಕ ತೊಗೋದು, ಅದು ಮಾಡೋದು, ಇದು ಮಾಡತ್ತಾನ, 3 ಕೋಟಿ ನುಂಗ್ಯಾಕೆಸಿ ಮತ್ತು ನಮಗೆ ಇದು ಮಾಡಕತ್ತಾನ. ಮತ್ತು ನಾವೇನು ಸಂಘಟನೆ ಕಳೆದು ಮತ್ತು ಏನೋ ಇವ್ರ ಮ್ಯಾಗೆ ತನಿಖೆ ತೋಲಿಲ್ಲ ಅಂದ್ರೆ ಸಿ ಬಿ ಐ ತನಿಖೆ ಮಾಡಿ ಅವ್ರ ಮನಿ ಎಲ್ಲ ಜಪ್ತಿ ಮಾಡಬೇಕು. ಜಪ್ತಿ ಮಾಡಿ ಅವ್ರು ತನಿಖೆ ಮಾಡಬೇಕು. ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ತೀವಿ, ಮುಂದೆಲ್ಲ ರಸ್ತೆ ರೋಕ ಮಾಡ್ತೀವಿ, ಯೂನಿವರ್ಸಿಟಿ ರಸ್ತೆ ರೋಕ ಮಾಡ್ತೀವಿ. ರಸ್ತೆ ರೋಕ ಮಾಡಿದ ಇವ್ರ ಮ್ಯಾಗೆ ತನಿಖೆ ಮಾಡಲಿಲ್ಲ ಅಂದ್ರೆ ಮುಂದಿನ ಇನ್ನೂ 8 ದಿವಸದಲ್ಲಿ ನಾವು ಕೊಡುಗೆ ಕೊಡ್ತೀವಿ. 8 ದಿವಸದಲ್ಲಿ ರಸ್ತೆ ರೋಕ ಮಾಡ್ತೀವಿ ಯೂನಿವರ್ಸಿಟಿ. ಇವ್ರ ಮ್ಯಾಗೆ ತನಿಖೆ ಮಾಡಲಿಲ್ಲ ಅಂದ್ರೆ ಇವ್ರ ಮ್ಯಾಗೆ ಲೋಕಾಯುಕ್ತರು ಇವ್ರು ತನಿಖೆ ಮಾಡಬೇಕು. ಮತ್ತು ಟೆಂಡರ್ ಮ್ಯಾಗೆ ಮತ್ತು 3 ಕೋಟಿ ಟೆಂಡರ್ ತೊಂದು ಕೇಸಿ 3 ಕೋಟಿ ಬೇರೆಯವ್ರು ಕೊಟ್ಟು 3 ಕೋಟಿ ತಿಂದು ಕೇಸು ನುಂಗಿ ನೀರು ಕೊಡ್ದಾನೆ ಇವನಿಗೆ. ರೆಸ್ಟ್ ಮ್ಯಾಗ ಇವರು ಏನು ಕುಲಪತಿಯವರು ಇವ್ರ ಮ್ಯಾಗೆ ಕಠಿಣ ಕ್ರಮ ತೊಗೋಬೇಕು. ತೊಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಇಲ್ಲಿ ಯೂನಿವರ್ಸಿಟಿ 8 ದಿವಸದಾಗ ನಾವು ಕರೆ ಕೊಡಬೇಕಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಲಿಂಗೈಕ್ಯ ಮಾತೋಶ್ರೀ ರತ್ನಮ್ಮ ಗುರುತಾಯಿಯವರ ತೃತೀಯ ಪುಣ್ಯಸ್ಮರಣೆಯ ನಿಮಿತ್ತ ಶರಣ ಸಂಗಮ ಹಾಗೂ ಶರಣ ಸಂದೇಶ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಬಸವಶ್ರೀ ಸಿದ್ದರಾಮ ಶಿವಶರಣರು ಬೆಲ್ದಾಳ್ ಬಸವ ಕಲ್ಯಾಣ್, ಪೂಜ್ಯ ಶ್ರೀ ನಂಜುಂಡ ಮಹಾಸ್ವಾಮಿಗಳು ಕೋಲ್ಡಾಮಠ್ ಹಾಗೂ ಶ್ರೀ ಅರ್ಜುನ್ ಅವರು ಮಾತನಾಡಿದರು. ಪೂಜ್ಯರು ಹಾಗೂ ಸಮಸ್ತ ಸಯ್ಯದ್ ಚುಂಚೋಳ ಕೆರಿಭೋಸ್ಕ ಸದ್ಭಕ್ತರು, ಶ್ರೀ ಸಿದ್ದಾರ್ಥ ಶಿವಶರಣರು, ಶ್ರೀ ವಿವೇಕಾನಂದ ಸ್ವಾಮಿಗಳು, ಕೆರಿಭೋಸ್ಕ ಮಠ ಎಲ್ಲರೂ ರಥೋತ್ಸವದಲ್ಲಿ ಭಾಗವಹಿಸಿದರು. ಅಂತೇ
ರಥ ಇದೆ ಅಂತ ರಥ ಕೂಡ ಪ್ರತಿವರ್ಷ ನಡೀಲಿ. ಆ ರಥ ಎಳೆಯೋದ್ರ ಸಂಕೇತ ಏನಂದ್ರೆ ನಾವೆಲ್ಲ ಮನುಷ್ಯರು ಒಂದಾಗಿ ಬದುಕಬೇಕು, ಸತ್ಯವಂತರಾಗಿ ಬರಬೇಕು, ಜಾತಿ ಭೇದ ಇಲ್ಲ, ಆ ಹೆಣ್ಣು ಗಂಡು ಭೇದ ಇಲ್ಲ, ಸಮಾನದಿಂದ ಬದುಕಬೇಕು ಅನ್ನುವಂಥ ಸಂದೇಶದ ರಥವನ್ನು ಎಳಿತಾ ಇದ್ದಾರೆ. ಯಾರು ಭಗವಾನ್ ಬುದ್ಧ ಆಗಿರ್ಬೋದು, ಬಾಬಾ ಅಂಬೇಡ್ಕರ್ ಆಗಿರ್ಬೋದು, ಮಹಾಗುರು ಬಸವೇಶ್ವರ ಆಗಿರ್ಬೋದು, ಇವರು ಕೊಟ್ಟ ತತ್ವವನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಮಾತೃ ಶ್ರೀ ಯಾವ ರತ್ನಮ್ಮ ತಾಯಿಯವರ 3ನೇ ಪುಣ್ಯ ಸ್ಮರಣೆ. ಇದರ ಅಂಗವಾಗಿ ಅನೇಕ ಜನ ಭಕ್ತಾದಿಗಳು ಶಿಷ್ಯರು ಈ ಭಾಗದ ಶಿಷ್ಯರು ಬಂದಿದ್ದಾರೆ, ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯದು. ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆಯ ವಿಚಾರಗಳು ಬರಬೇಕು, ಒಳ್ಳೆಯ ಆಚಾರಗಳು ಬರಬೇಕು. ಯಾವಾಗಲೂ ಸಮಾಜದಲ್ಲಿ ದುಶ್ಚಟಗಳನ್ನು ದೂರೀಕರಿಸಬೇಕು. ದುಶ್ಚಟಗಳಿಂದ ನಾವು ಒಳಗಾದ್ದಿ ಆದರೆ ನಮ್ಮ ಮನೆ ಸಂಸಾರ ಮಠ ಎಲ್ಲ ಹಾಳಾಗ್ಬಿಡ್ತಾವ. ಅದಕ್ಕೆ ದುಶ್ಚಟಗಳನ್ನು ಮೊದಲು ಹೋಗಲಾಡಿಸ್ಬೇಕು. ದುಶ್ಚಟಗಳು ಜಾತ್ರೆ ಆಗಲಿ, ಜಮಾಟಿ ಆಗಲಿ, ಯಾವುದೇ ಧಾರ್ಮಿಕ ಕ್ಷೇತ್ರಗಳಾಗಲಿ, ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ದುಶ್ಚಟಗಳನ್ನು ಮೊದಲು ದೂರೀಕರಿಸಬೇಕು, ದುಶ್ಚಟಗಳನ್ನು ಬಿಡಬೇಕು. ಆವಾಗ ಮನಸ್ಸಿಗೆ ಶಾಂತಿ, ಮನಕ್ಕೆ ಶಾಂತಿ, ಸಮಾಜಕ್ಕೆ ಶಾಂತಿ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಆ ರತ್ನಮ್ಮ ತಾಯಿಯವರ ಪುಣ್ಯಸ್ಮರಣೆಯಲ್ಲಿ ಎಲ್ಲರೂ ಭಾಗಿಗಳಾಗಿ ಒಳ್ಳೆಯ ನಡತೆಯನ್ನು ನಡೆಸಿಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರು ಬಸವೇಶ್ವರ. ಇವತ್ತಿನ ನಮ್ಮ ಸವಿ ಚಿಂಚೋಳಿ ಗ್ರಾಮದಲ್ಲಿ ಮಾತು ಶ್ರೀ ರತ್ನಮ್ಮ ಗುರ್ತಾಯಿಯವರ 3ನೇ ಪುಣ್ಯಸ್ಮರಣೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ಬೆಳ್ಳಾಳ ಶ್ರೀಗಳಿಂದ, ಕೋಡ್ಲ ಶ್ರೀಗಳಿಂದ ಬಹು ವಿಜೃಂಭಣೆಯಿಂದ ಜರುಗಿತು. ಈಗ ಹಿಂದಿಂದು ಪರಂಪರೆ ಎಂದು ಜಂಬಿಗಿ ಶರಣರ ಬಗ್ಗೆದಾಗೆ ನಮ್ಮೆಲ್ಲರಿಗೂ ಮಾತು ಶ್ರೀ ರತ್ನಮ್ಮ ತಾಯಿಯವರು ತನು ಧನು ಮನದಿಂದ ಎಲ್ಲ ಭಕ್ತಾದಿಗಳನ್ನು ಜಾಗೃತಗೊಳಿಸಿ ಈ ಶೋಷಿತ ಜನಾಂಗದೊಳಗಿಂದ ಒಂದು ಶೋಷಿತ ಅಂತಕ್ಕಂಥದ್ದು ಹೊಡೆದೋಡಿಸಿ ಅಜ್ಞಾನ ಕತ್ತಲೆ ಕಳೆದು ಜ್ಞಾನಕ್ಕೆ ಬಂದಂತೆ ಸಂಕಲ್ಪ ಮಾಡಿ ಎಲ್ಲ ಶ್ರೀಗಳ ಹತ್ತಿರ ಹೋಗ್ಕೊಂಡು ಬಂದು ನಮ್ಮಲ್ಲಿ ನಾಡಿನಲ್ಲೂ ಕೂಡ ಮತ್ತು ಶ್ರೀ ರತ್ನಮ್ಮ ಗುರ್ತಾಯಿ ರತ್ನಮ್ಮ ಆಗಿ ಜಂಬಿಗೆ ಶರಣರು ಬೆಳಕಿಗೆ ತಂದರು. ಜಂಬಿಗೆ ಶರಣರು ಈಗ ಮುಂದೆ ಮಕ್ಕಳಿಗೆ ಆಗಲಿ ಅಂತ ಸಹ್ಯ ಚಿಂಚೋಳಿ ಕೆರೆ ಬೋಸ್ಕ ಜಂಬಗ ಹತ್ಗುಂದಿ ಕಡಗಂಚಿ ಮಠದಲ್ಲಿ ಕೂಡ ಎಲ್ಲ ಅವ್ರ ಭಕ್ತಾದಿಗಳು ಬೆಳೆದಿದ್ದಾರೆ. ಶ್ರೀಗಳ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಪ್ರಾರ್ಥಿ ಶ್ರೀಗಳ ಮಾತು ಶ್ರೀಗಳಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ. ನನ್ನ ಹೆಸರು ಅರ್ಜುನ್ ಡಾಂಗೆ. ಲಂಚ ಪಡೆಯುತ್ತಿದ್ದ ವೇಳೆ ಎಸಿಬಿ ಬಲೆಗೆ ಬಿದ್ದ ಭೂಮಾಪನ ಇಲಾಖೆ ಅಧಿಕಾರಿ. 15,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಭೂಮಾಪನ ಇಲಾಖೆ ಅಧಿಕಾರಿ ಸಿಬಿಐ ಬಲಿಗೆ ಬಿದ್ದಿದ್ದಾರೆ. ಆರೋಪಿ ರಾಘವೇಂದ್ರ ಎಸ್ ಕುಲಕರ್ಣಿ ಅವರು ಇಲಾಖೆಯಲ್ಲಿ ಸರ್ವೇಯರ್ ಆಗಿದ್ದರು ಎಂದು ತಿಳಿದು ಬಂದಿದೆ. ಕುಂದಗೋಳ ತಾಲೂಕಿನ ಸಿರೂರು ಗ್ರಾಮದ ಮಲ್ಲಿಕಾರ್ಜುನ್ಗೌಡ ಭರಮಗೌಡ ಪಾಟೀಲ್ ಉರ್ಫ್ ಭರಮಗೌಡ ಅವರು 9 ಎಕರೆ ಹೊಲವನ್ನು ಅಳತೆ ಮಾಡುವುದಕ್ಕೆ 15,000 ರೂಪಾಯಿ ಫಿಕ್ಸ್ ಮಾಡಿದರು ಎನ್ನಲಾಗಿದೆ. ಈ ಹಣವನ್ನು ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ದಾಳಿ ನೇತೃತ್ವವನ್ನು ಡಿವೈಎಸ್ಪಿ ವಿಜಯಕುಮಾರ್ ಬನ್ಸಳ್ಳಿ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ಗಳಾದ ಬಿಎ ಜಾಧವ್, ಪ್ರಮೋದ್ ಎಲಿಯಾರ್, ಸಿಬ್ಬಂದಿಗಳಾದ ಎಸ್ಎಸ್ ಗಾಜ್ಗರ್, ಗಿರೀಶ್ ಮನ್ಸೂರ್, ಶಿವಾನಂದ್, ಲೋಕೇಶ್, ಕಾರ್ತಿಕ್ ಹಾಗೂ ಸಿಬ್ಬಂದಿ ಇದ್ದರು. ಕೇರಳದ ಕರಾವಳಿಗೆ ಮುಂಗಾರು ಪ್ರವೇಶಿಸಿರುವ ಲಕ್ಷಣಗಳು ಇಂದು ಕಂಡು ಬಂದವು. ಇದೇ 6ರಂದು ಕೇರಳದ ಕರಾವಳಿಗೆ ಮುಂಗಾರು ಪ್ರವೇಶಿಸುವ ಸಾಧ್ಯ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿತು. ಈಗಾಗಲೇ ಕೇರಳದ ಮನ್ನಾರ್ ಬಳಿ ಸಮುದ್ರ ತೀರದಲ್ಲಿನ ಸ್ಥಿತಿ ಹಾಗೂ ಹವೆಯಿಂದ ಮುಂಗಾರು ಪ್ರವೇಶಿಸಿದರ ಲಕ್ಷಣಗಳು ಕಂಡು ಬಂದವು. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಬನಶಂಕರಿ ದೇವಿ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಜರುಗಿತು. ಪಾರ್ವತಿ ದೇವಿಯು ಶೂದ್ರ ದೇವತೆಗಳು ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ಅವತಾರ ತಾಳಿ ಮಾನವ ಕುಲದ ರಕ್ಷಣೆ ಮಾಡಲು ಜನ್ಮ ತಾಳಿದಳು ಎಂಬುದು ಪ್ರತೀತಿ. ಅಮಾವಾಸ್ಯೆಯ ಮೊದಲ ರಾತ್ರಿ ಬನಶಂಕರಿ ದೇವಿಯು ಜಾಗರಣೆ ಎಂದರೆ ರಾತ್ರಿಯಿಡೀ ಗ್ರಾಮದ ತುಂಬೆಲ್ಲ ಬನಶಂಕರಿ ದೇವಿ ರಾಕ್ಷಸರ ಸಂಹಾರಕ್ಕೆ ಪ್ರದಕ್ಷಿಣೆ ಹಾಕಿ ಗ್ರಾಮಕ್ಕೆ ಕಂಠಪ್ರದಾಯವಾದವರ ಸಂಹಾರ ಮಾಡುತ್ತಾಳೆ. ಮರುದಿನ ಅಮಾವಾಸ್ಯೆ ಎಂದು ಬನಶಂಕರಿ ದೇವಿಯ ಮತ್ತೊಂದು ರೂಪ ಎಂದು ನಂಬಲಾಗುವ ಗಡಗಟ್ಟವಾತನ
ತನ್ನ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ರಾಕ್ಷಸರ ಸಂಹರಿಸಿದ ಪ್ರಯುಕ್ತ ನಗರ ಪ್ರದಕ್ಷಿಣೆ ಹಾಕುವಾಗ ಭಕ್ತರು ದೇವಿಗೆ ಉಡಿ ತುಂಬಿ ಹಣ್ಣು ಹಂಪಲು ಕಾಯಿ ಕರ್ಪೂರ ಒಡೆಯುವ ವಸ್ತ್ರ ವಸ್ತ್ರ ತಾಯಿಗೆ ಸಮರ್ಪಿಸಿ ತಮ್ಮನ್ನು ರಕ್ಷಿಸುವ ಜಗನ್ಮಾತೆ ಎಂದು ಬೇಡುವುದು ಗ್ರಾಮದ ಐತಿಹಾಸಿಕ ಪರಂಪರೆಯಾಗಿದೆ. ಗಾಳಿ ಮಳೆಗೆ ಬೀಳುವ ಸ್ಥಿತಿಯಲ್ಲಿ ವಿದ್ಯುತ್ ದೀಪಗಳು, ಇನ್ನು ದುರಸ್ತಿ ಮಾಡದ ಅಧಿಕಾರಿಗಳು. ಕಲಬುರಗಿಯ ಜೇವರ್ಗಿ ತಾಲೂಕಿನ ಪಟ್ಟಣದ ಪುರಸಭೆ 23 ವಾರ್ಡ್ಗಳನ್ನು ಹೊಂದಿದ್ದು ಬೀದಿ ದೀಪಗಳ ತೊಂದರೆ ಕೇವಲ ಒಂದೇ ವಾರ್ಡ್ಗೂ ಬಿಟ್ಟಿಲ್ಲ. ಇದಕ್ಕೆ ಮೂಲ ಕಾರಣ ನಿರ್ಲಕ್ಷ್ಯ ವಹಿಸುತ್ತಿರುವ ಪುರಸಭೆ ಅಧಿಕಾರಿಗಳು, ಜೊತೆಗೆ ಬೀದಿ ದೀಪಗಳ ನಿರ್ವಾಹಕ ಕಾಂಟ್ರಾಕ್ಟರ್ಗಳ ಕ್ಲ್ಯಾಂಪ್ ಅಳವಡಿಸದಿರುವುದು, ಜೊತೆಗೆ ಬೀದಿ ದೀಪಗಳಿಗೆ ಉತ್ತಮ ಗುಣಮಟ್ಟದ ಕವಚಗಳನ್ನು ಬಳಸದೇ ಇರುವುದು, ಬೀದಿ ದೀಪಗಳು ಕತ್ತರಿಸಿ ಪಾದಾಚಾರಿ ಹಾಗೂ ಬೈಕ್ ಸವಾರರ ಮೇಲೆ ಬೀಳುವ ಪ್ರಸಂಗಗಳು ಜರುಗಿವೆ. ಬೀದಿ ಬೀದಿಗಳಲ್ಲಿ ಚಿಕ್ಕ ಮಕ್ಕಳು ಓಡಾಡುತ್ತಿರಬೇಕಾದರೆ ಹಾಗೂ ವೃದ್ಧರು ಸಂಚರಿಸುವಾಗ ಅವರ ಮೇಲೆ ಟ್ಯೂಬ್ಲೈಟ್ಗಳು ಕಳಚಿ ಬಿದ್ದರೆ ಪ್ರಾಣಾಪಾಯವಾಗಬಹುದು ಎಂದು ಜನರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಈ ವಿಚಾರವಾಗಿ ಹಲವಾರು ಬಾರಿ ಸಾರ್ವಜನಿಕರು ದೂರಿದರು, ಪುರಸಭೆ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಕೆಟ್ಟಿರುವ ಬೀದಿ ದೀಪಗಳನ್ನು ಬದಲಾಯಿಸಿ ನಂತರ ಬೀದಿ ದೀಪಗಳ ಮೇಂಟೆನೆನ್ಸ್ ಮಾಡುವ ಕಾರ್ಮಿಕರು ಸಾರ್ವಜನಿಕರಲ್ಲಿ ಹಣ ಕೇಳಿ ಪಡೆಯುತ್ತಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯತನವನ್ನು ಬಿಟ್ಟು ಎಲ್ಲ ವಿಚಾರಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ರಾಜ್ಯ ಎಸ್ಟಿಎಸ್ಸಿ ರಾಜ್ಯ ಅಭಿವೃದ್ಧಿ ಪರಿಷತ್ತು ಸಭೆ ನಡೆಯಿತು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ರಾಜ್ಯ ಎಸ್ಸಿ ಹಾಗೂ ಎಸ್ಟಿ ರಾಜ್ಯ ಪರಿಷತ್ ಅಭಿವೃದ್ಧಿ ಪರಿಷತ್ ಸಭೆ ಜರುಗಿತು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ, ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಹಾಗೂ ವಿವಿಧ ಇಲಾಖೆ ಮುಖ್ಯಸ್ಥರು ಭಾಗವಹಿಸಿದರು. ಕಲಬುರಗಿಯ ಸೇಡಂ ತಾಲೂಕಿನ ಕೋಡ್ಲಾ ಕ್ರಾಸ್ ಬಳಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸೇಡಂನ ಕೋಡ್ಲಾ ಕ್ರಾಸ್ ಬಳಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ನಿರ್ಮಾಣ ಹಂತದ ಕಟ್ಟಡದ ಬಳಿ ಶವ ಪತ್ತೆಯಾಗಿದ್ದು ಅಸಹಜ ಸಾವು ಎನ್ನಲಾಗಿದೆ. ತನಿಖೆ ನಂತರ ನಿಖರ ಮಾಹಿತಿ ತಿಳಿಯಲಿದೆ. ಮೃತನನ್ನು ಬಟಗೇರ ಬಿ ಗ್ರಾಮದ ಬಸವರಾಜ್ ಲಕ್ಷ್ಮಣಪ್ಪ ಕರಿಮಲಿ ಎಂದು ಗುರುತಿಸಲಾಗಿದ್ದು ಈತ ಕಾರ್ಪೊರೇಟರ್ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಸ್ಥಳಕ್ಕೆ ಪಿಎಸ್ಐ ಸುನಿಲ್ ಮೂಲಿಮನಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೀಘ್ರ ಬರಲಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಲೀಪರ್ ದರ್ಜೆ ರೈಲು 19. ಸಂಪೂರ್ಣ ಸ್ವದೇಶಿ ನಿರ್ಮಿತ ಸೆಮಿ ಹೈಸ್ಪೀಡ್ ರೈಲು ವಂದೇ ಭಾರತ ಎಕ್ಸ್ಟ್ರಾಸ್ನ ಟ್ರೈನ್ 18 ಭರ್ಜರಿ ಯಶಸ್ವಿಯಿಂದ ಉತ್ತೇಜಿತವಾಗಿರುವ ರೈಲ್ವೆ ಇಲಾಖೆ. ಇದರ ಸುಧಾರಿತ ಸ್ಲೀಪರ್ ದರ್ಜೆ ಆವೃತ್ತಿ ಟ್ರೈನ್ ಹತ್ತೊಂಬತ್ತನ್ನು ಆರಂಭಿಸಲು ಮುಂದಾಗಿದೆ. ಪ್ರಸ್ತುತ ವಂದೇ ಭಾರತ ಎಕ್ಸ್ಟ್ರಾಸ್ ವಾರಾಣಸಿ ದೆಲ್ಲಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಪ್ರಯಾಣದ ಅವಧಿ ಎಂಟು ಗಂಟೆಗೆ ಇಳಿದಿದೆ. ಸದ್ಯ ವಂದೇ ಭಾರತ ಎಕ್ಸ್ಟ್ರಾಸ್ ರೈಲ್ವೆ ಕ್ರಾಸಿಂಗ್ ಹಾಗೂ ಕೆಲವು ನಿಲ್ದಾಣಗಳಲ್ಲಿ ಮೂಲ ಸೌಕರ್ಯದ ಕೊರತೆಯಿಂದಾಗಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತಿದೆ. ಭಾರತೀಯ ರೈಲ್ವೆ ಪ್ರಮುಖ ಕೋಚ್ ತಯಾರಿಕಾ ಕಾರ್ಖಾನೆ ಇಂಟೆಗ್ರಿಲ್ ಕೋಚ್ ಫ್ಯಾಕ್ಟರಿ ಸ್ಲೀಪರ್ ಕ್ಲಾಸ್ ಹೊಂದಿರುವ ಟ್ರೈನ್ ಹದಿನೆಂಟನೇ ಹೊಸ ಮಾದರಿಯ ಅಭಿವೃದ್ಧಿಗೆ ಮುಂದಾಗಿದೆ. ಚೆನ್ನೈ ಮೂಲದ ಈ ಕೋಚ್ ಫ್ಯಾಕ್ಟರಿ ಸ್ಲೀಪರ್ ದರ್ಜೆ ವಂದೇ ಭಾರತ ಎಕ್ಸ್ಟ್ರಾಸ್ 40 ರೈಲುಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ರೈಲ್ವೆ ಮಂಡಳಿ ಸದಸ್ಯ ರಾಜೇಶ್ ಅಗರ್ವಾಲ್ ಅವರನ್ನು ಉಲ್ಲೇಖಿಸಿ ಟೈಮ್ ಆಫ್ ಇಂಡಿಯಾ ವರದಿ ಮಾಡಿದೆ. ಭಾರತದ ಈ ಅತ್ಯಾಧುನಿಕ ಸ್ಲೀಪರ್ ದರ್ಜೆ ವಂದೇ ಭಾರತ ಎಕ್ಸ್ಟ್ರಾಸ್
ಕೋಚ್ಗಳ ಆಮದಿಗೆ ದಕ್ಷಿಣ ಅಮೆರಿಕ ಮತ್ತು ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಉತ್ಸುಕವಾಗಿವೆ. ನಿಪ್ಪಾಣಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ವತಿಯಿಂದ ರೈತರಿಗೆ ಏಕದಳ ಮತ್ತು ದ್ವಿದಳ ಧಾನ್ಯಗಳ ವಿತರಿಸಲಾಯಿತು. ಬೆಳಗಾವಿಯ ನಿಪ್ಪಾಣಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ವತಿಯಿಂದ ಏಕದಳ ಮತ್ತು ದ್ವಿದಳ ಧಾನ್ಯಗಳ ವಿತರಣೆ ಆರಂಭಿಸಿದ್ದು ರೈತರು ಸದುಪಯೋಗ ಪಡೆದುಕೊಳ್ಳಲಿ ಎಂದು ಕೃಷಿ ಇಲಾಖೆ ಅಧಿಕಾರಿ ಪುರುಷೋತ್ತಮ್ ಕೃಷಿ ಇಲಾಖೆ ಅಧ್ಯಕ್ಷ ಪುರುಷೋತ್ತಮ್ ಫಿರಾಜೆ ಹೇಳಿದರು. ಇಂದಿನಿಂದ ನಿಪ್ಪಾಣಿ ಎಪಿಎಂಸಿ ಹಾಗೂ ಸೌಂದಲಾ ಗ್ರಾಮ ಕುರ್ಲಿ ಗ್ರಾಮದ ಪಿಕೆಪಿಎಸ್ಗಳಲ್ಲಿ ಮೂರು ವಿತರಣಾ ಕೇಂದ್ರದಲ್ಲಿ ಬೀಜ ನೀಡುತ್ತಾರೆ ಎಂದು ಮಾಹಿತಿ ನೀಡಿದರು. ಮುಂದೆ ಕೃಷಿ ಅಧಿಕಾರಿ ನಿಪ್ಪಾಣಿ. ಕೃಷಿ ಇಲಾಖೆ ವತಿಯಿಂದ ನಾವು ನಿಪ್ಪಾಣಿ ಭಾಗಕ್ಕೆ ಎಷ್ಟು ಇದು ಬಂದಿದ್ರಿ, ರಸಗೊಬ್ಬರ ಅಥವಾ ಮತ್ತು ಬೀಜಗಳು? ನಮಗೆ ಬೀಜಗಳು ಬಂದಿದ್ದಂದ್ರೆ ರೀ 213 ಟನ್ ಸೋಯಾಬೀನ್ ರೀ, ಪ್ಲಸ್ 15 ಕ್ವಿಂಟಾಲ್ ಉದ್ದು, ಹೆಸರು 3 ಕ್ವಿಂಟಾಲ್ ರೀ, ತೊಗರಿ 120 ಕಿಲೋ, 1 ಕ್ವಿಂಟಾಲ್ ತೊಗರಿ ಬಂದಿದೆ. ಸರ್ ಜನರಲ್ ಎಷ್ಟು ಮತ್ತು ಎಸ್ ಎಸ್ ಟಿ ಕೊಡೋದು? ಜನರಲಲ್ಲಿ ನಾವು ಸೋಯಾಬೀನಿಗೆ ರೀ 1080 ರೂಪಾಯಿ ರೀ, ಎಸ್ ಸಿ ಎಸ್ ಟಿ 705 ರೂಪಾಯಿ ಕೊಡುತ್ತೆ. ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕಗೊಂಡ ಬಳಿಕ ಮೊದಲ ಬಾರಿಗೆ ಕಲಬುರಗಿಗೆ ಆಗಮಿಸಿದ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಿಸಿದರು. ಕರ್ನಾಟಕ ರಾಜ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಕಲಬುರಗಿ ಜಿಲ್ಲೆಯ ಹಿರಿಯ ಮುಖಂಡರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕವಾಗಿ ಕಲಬುರಗಿ ನಗರಕ್ಕೆ ಮೊದಲ ಬಾರಿಗೆ ಆಗಮಿಸಿದಾಗ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದ್ದೂರಿಯಾಗಿ ನಗರದಲ್ಲಿ ಭವ್ಯ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತ ಕೋರಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಮೊಟ್ಟ ಮೊದಲನೇ ಬಾರಿಗೆ ನನ್ನನ್ನು ನೂತನ ವಿಧಾನಪರಿಷತ್ ಸದಸ್ಯರಾಗಿ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಘಟಕ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಶರಣಪ್ರಕಾಶ್ ಪಾಟೀಲರು, ಅಲ್ಲಂಪ್ರಭು ಪಾಟೀಲ್ ಇನ್ನಿತರ ಎಲ್ಲ ರಾಜಕೀಯ ಶಾಸಕರು ಮತ್ತು ಅತ್ಯಂತ ಗಣ್ಯ ವ್ಯಕ್ತಿಗಳೊಳಗೊಂಡು ಒಂದು ಹಿಂದುಳಿದ ಸಮುದಾಯಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ವಿಧಾನ ಪರಿಷತ್ತಿನಲ್ಲಿ ಪ್ರವೇಶ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಇದಕ್ಕಾಗಿ ರಾಜ್ಯ ನಾಯಕರಿಗೂ ರಾಷ್ಟ್ರ ನಾಯಕರು ಕರ್ನಾಟಕ ಸರ್ಕಾರಕ್ಕೆ ನಾನು ಹಾರ್ದಿಕ